ಪ್ರೈಸ್ ಇವೆಂಟ್ಗೆ ವಿಶೇಷವಾಗಿ ನಿಮ್ಮ ನೆಚ್ಚಿನ ನಮ್ಮೆಲ್ಲರ ನೆಚ್ಚಿನ ಒಪ್ಪಿ ಸರ್ ಬಂದರು. ಅವ್ರು ಬಂದಾದ್ರು ಅದನ್ನೇ ಹೇಳಿದ್ರು, ಅಸಿಸ್ಟೆಂಟ್ ಆಗ್ಬೇಕು ಅಂತ. ಇಷ್ಟು ಹ್ಯಾಂಡ್ಸಮ್ ಆಗಿದ್ರ, 6 ಅಡಿ ಹೈಟ್ ಇದೆ, ನೀವು ಹೀರೋ ಆಗಿ ಅಂತ ಹೇಳಿದ ತಕ್ಷಣ ನೀವು ಹೀರೋ ಆಗಿದ್ದೀರ. ಆ್ಯಂಡ್ ಅವ್ರು ಹೇಳಿದ್ದೇನೆಂದ್ರೆ ಬರೀ ಹೀರೋ ಆಗಿಲ್ಲ, ಸೂಪರ್ ಸ್ಟಾರ್ ಆಗಿದ್ದೀರ ಅಂತ ಹೇಳಿ. ಆ್ಯಂಡ್ ನಿಮ್ಮ ಜರ್ನಿಯ ಎಲ್ಲ ಹೊಸ ಹೆಜ್ಜೆಯಲ್ಲಿ ಅವ್ರು ಯಾವಾಗಲೂ ನಿಮ್ಮ ಜೊತೆ ನಿಂತಿದ್ದಾರೆ. ಉಪ್ಪಿ ಸರ್ ಬಗ್ಗೆ ನಿಮ್ಮ ಮಾತು ಸರ್. ಮೇಡಮ್, ಐ ಸೆಟ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ, ಐ ಟೋಲ್ಡ್ ಹಿಮ್ ಐ ಲವ್ ಯು ಸರ್. ಪಬ್ಲಿಕ್ ಅಲ್ಲಿ ನಾನು ಇದು ಯಾವ್ದೋ ಹುಡುಗಿಗೆ ಹೇಳ್ತಾ ಇಲ್ಲ, ನಮ್ಮ ಹೀರೋಗೆ ಹೇಳ್ತಾ ಇದ್ದೀನಿ, ಐ ಲವ್ ಯು ಸರ್. ನಾವ್ ಆಕ್ಚುಲಿ ಇವ್ರ ಫ್ಯಾನ್ಸ್ ಆದಾಗ ಇವ್ರ ಹಿಂದೆ ಒಂದು ಸಮುದ್ರ ಹೋಗೋದು ಯಾವಾಗಲೂ, ಅದನ್ನ ನೋಡಿ ನಾವು ಯಾವಾಗಲೂ ಕನಸು ಕಾಣ್ತಾ ಇದ್ದೀವಿ. ಅದನ್ನ ಒಂದು 10% ನಮ್ಗೆ ಯಾವಾಗ ಬರುತ್ತೆ, ನಮ್ಗೆ ಯಾವಾಗ ಬರುತ್ತೆ ಅಂತ ಅದೇ ಆಸೆ ಮೇಲೆ ಒಂದು ಹಾಡು ಮಾಡಿದ್ದೆ, 1 2 3 ವಿಷ್ಣು ವರದನ ಅಂತ. ಸ್ವಲ್ಪ ಕದಿಯಣ ಅವ್ರ ಕಡೆ ಅಂತ ಅವ್ರು ಸ್ವಲ್ಪ ಮಟ್ಟಿಗೆ ಬಂದಿದೆ ಸರ್. ಸರ್ ಸರ್ ವೇದಿಕೆ ಮೇಲಿಂದ ಏನೇ ನಡೀಲಿ ಸರ್, ವೇದಿಕೆ ಮುಂದೆ ನಿಮ್ಮಂತ ಒಂದು ಸೂಪರ್ ಸ್ಟಾರ್ಸ್ ಗೊತ್ತಾಗ್ಲಿ ನಮಗೂ ಸ್ವಲ್ಪ. ಥ್ಯಾಂಕ್ ಯು ಸರ್, ಲವ್ ಯು ಸರ್. ಎಲ್ಲರಿಗೂ ಕಾಣ್ತಾ ಇರುವಂತ ಕಟ್ಟ ಕಡೆಯ ಪ್ರಶ್ನೆ ಏನ್ ಸರ್ ಹಾಗಂದ್ರೆ? ಕೊಡಿ ಕಥೆನೇ ಹೇಳ್ಬಿಡ್ತೀನಿ, ಒಂದು 2 hours ಬಿಟ್ರೆ ಫುಲ್ ಕ್ಲೈಮ್ಯಾಕ್ಸ್ ಹೇಳಿ ಮೇಡಮ್. ಅವ್ರ ಆ ಲೈನ್ ಬರ್ಕೊಂಡ್ ಬಂದ್ಮೇಲೆ ಕತೆ ಹೇಳಿದ್ರು, ಎಲ್ಲ ಹೇಳಿದ್ರು, ಆ ಲೈನ್ ಮಾತ್ರ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ನಿಮ್ಗೆ, ಅಂದ್ರು ಅದ ಇವತ್ತಿಗೂ ಮಾಡಿಲ್ಲ ಸರ್. ಆದ್ರೂ ನೀವು ಆ ನಿರ್ದೇಶಕರ ಮೇಲೆ ಇಟ್ಟಂತ ನಂಬಿಕೆ ನೀವು ಕೇಳಲು ಇಲ್ಲ. ಸಿನಿಮಾ ಸ್ಟಾರ್ಟ್ ಆಗಿ ಹೋಗಿದ್ದು ಬೇರೆ ವಿಧಿ ಇಲ್ಲ. ಅಫ್ ಕೋರ್ಸ್ ಐ ಬಿಲೀವ್ ಹಿಮ್, ಅದರ್ವೈಸ್ ಯು ಥಿಂಕ್ ಅರೆ ಅನೂಪ್ ಭಂಡಾರಿ ಅವರು ಮಾಡಿರುವಂತ ಸಿನಿಮಾದಲ್ಲಿ ನಾನು ನೋಡ್ಕೊಂಡು ಬಂದಾಗ ಕುಕ್ಕರಿಗೆ ಕೈ ಹಾಕಿ ಎಲ್ಲ ಎತ್ಬೇಕಾಗಿರುತ್ತೆ, ಒಂದು ಅನ್ನದ ಕಾಣಿಸಾಗುತ್ತೆ, ಅನ್ನ ಬೆಳಿದೆಯಾ ಅಂತ ನೋಡೋಕ್ಕೆ. ಆ ಥರ ನಾನು ನೋಡಿದಾಗ ಅವರಲ್ಲಿರೋ ಪ್ರತಿಭೆ ಏನು ಅಂತ ನನಗೆ ಗೊತ್ತು. ಆ ಪ್ರತಿಭೆನ ಈ ಸಿನಿಮಾ ಮೂಲಕ ಅವ್ರು ಫಸ್ಟು ಇಂಥದ್ದೇ ಸಿನಿಮಾ ಮಾಡಿದ್ರು. ಬಟ್ ನಮ್ಮ ರಾಜ್ಯದಲ್ಲಿ ಅಂಥವ್ರು ಊರಿದಾರೆ ಅಂತ ತೋರಿಸೋದಕ್ಕೆ ಈ ಸಿನಿಮಾ ಅದನ್ನು ಭಾಳ ಹಂಬೆಯಿಂದ ಹೇಳ್ತಾರೆ ಸರ್. ಎಲ್ಲ ಅಭಿಮಾನಿಗಳ ಒಂದು ಕೋರಿಕೆ ಇಲ್ಲಿ ಲೈವ್ ಅಲ್ಲಿ ಆ ಗರಗರ ಲೈನ್ ಒಂದ್ಸಲಿ ಸರ್ ಫಾರ್ ಆಲ್ ದ ಫ್ಯಾನ್ಸ್. ಗರ 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 ಗಗ್ಗರ ಜಲ್ಪ ತೀರ ನಲ್ಕುರಿ ಎತ್ತರ ಪರ್ವ. ಇನ್ನೊಂದು ಪ್ರಶ್ನೆ ಸರ್, ವಿಕ್ರಾಂತ್ ರೋಣ ಹಾಗೂ ಸುದೀಪ್ ಸರ್ಗೆ ಇರುವಂತ ಒಂದು ವ್ಯತ್ಯಾಸ, ಒಂದು ಕಾಮನ್ ವಿಷಯ ನೀವು ಹಂಚ್ಕೊಳ್ಳೋದಾದ್ರೆ? ವಿಕ್ರಾಂತ್ ರೋಣಗೂ ನನಗೆ ವ್ಯತ್ಯಾಸನೇ ಇಲ್ಲ, ವಿಕ್ರಾಂತ್ ರೋಣನೇ ನಾನು, ನಾನೇ ವಿಕ್ರಾಂತ್ ರೋಣ. ಸುಮ್ಮನೆ ಬೇಕಾದ್ರೆ ಆ ಬಟ್ಟೆ ನೀನು ಯಾರಿಗಾರ ಹಾಕಿ ನೋಡಿ, ಸೂಟ್ ಆಗಕ್ಕೆ ಸಾಧ್ಯವೇ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹಾಕೋ ಈ ಟೈಮಲ್ಲಿ ಹರ್ಕಲ್ ಶರ್ಟ್ ಹಾಕೊಂಡು ಒಂದು ಇಡೀ ಸಿನಿಮಾ ಎತ್ಕೊಂಡು ಹೈ ಬಜೆಟ್ ಅನ್ಸ್ಕೊಂಡಿದ್ದೀನಿ ಅಂತ ನಾನೇ. ಥ್ಯಾಂಕ್ ಯು. ಅವರಾದ್ಮೇಲೆ ಅವ್ರವ್ರ ಕೆರಿಯರ್ ಹರ್ಕಲ್ ಬಟ್ಟೆಗೆ ಸ್ಟಾರ್ಟ್ ಮಾಡಿದ್ರು, ಏನಂತ ಎಲ್ಲ ಹಾಕೋದು ಆದ್ಮೇಲೆ ನಾವೇ. ಆ್ಯಂಡ್ ಬರೀ ವಿಕ್ರಮ್ ರೋಣ ಅಲ್ಲ, ನೀವು ಪೈಲ್ವಾನ್ ಚಿತ್ರದಿಂದ ಸುನೀಲ್ ಸರ್ ಏನ್ ಬಟ್ಟೆ ಹಾಕ್ತಾರ ಅದು ಟ್ರೆಂಡ್ ಆಗ್ಬಿಡುತ್ತೆ. ಪೈಲ್ವಾನ್ ಸಿನಿಮಾದಲ್ಲಿ ಇರೋಬ್ಬರ ಬಟ್ಟೆ ಎಲ್ಲ ಬಿಚ್ಚಿದ್ರಿ ಅಂತ ಬೇರೆ ವಿಚಾರ. ಇವಾಗ ಆ ಸಂದರ್ಭ ಬಂದಿದ್ದೀನಿ ನಿರ್ದೇಶಕರು ನನ್ನ ಟೀಮ್ ನನ್ನನ್ನು ನೋಡುವಂತ ಪ್ರೀತಿ ರೀತಿ ಇರ್ಬೋದು, ಅದರಲ್ಲಿ ಕಾಣಿಸ್ಕೋಬೇಕು ಅಂತ ಅನ್ಸ್ಕೊಂಡ್ರೆ ಕಾಣಿಸ್ಕೊಂಡಿದ್ದೀನಿ, ಅದು ಅವರ ಪ್ರೀತಿ ಅಷ್ಟೇ ಬೇರೆ ಸರ್. ಆ ಪ್ರೀತಿನ ನಿಮಗಾಗಿ ವ್ಯಕ್ತಪಡಿಸೋದಕ್ಕೆ ಒಂದು ತಂಡ ಪ್ರೀತಿನ ಒಂದು ಪರ್ಫಾರ್ಮೆನ್ಸ್ ನ ನಿಮಗಾಗಿ ಡೆಡಿಕೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ನೀವು ಅಲ್ಲಿ ಉಪ್ಪಿ ಸರ್ ಜೊತೆ ಕುತ್ಕೊಂಡ್ರೆ ಆ ಪರ್ಫಾರ್ಮೆನ್ಸ್ ಎಂಜಾಯ್ ಮಾಡ್ಬೇಕಾಗಿ ಕೋರಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್.